ನಮಸ್ಕಾರ. ಇವತ್ತಿನ ವಿಡಿಯೋ LICಯವರು ಯಾವ ಯಾವ ಷೇರುಗಳನ್ನು ಕೊಂಡುಕೊಂಡಿದ್ದಾರೆ ನೋಡಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮಾರುಕಟ್ಟೆ ಬಹಳ ಮೇಲಕ್ಕೆ ಹೋಗಿತ್ತು, ಸದ್ಯಕ್ಕೆ ಒಂದು ಥರ ಬೇರಿಶ್ ಆಗಿದೆ. ಇಂತಹ ಸಂದರ್ಭದಲ್ಲಿ LICಯವರು ಮಾರುಕಟ್ಟೆಯಲ್ಲಿ ಷೇರುಗಳು ಕಮ್ಮಿ ರೇಟಲ್ಲಿ ಸಿಗ್ತಾ ಇರೋದ್ರಿಂದ ಅದರ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಎಲ್ಲ ಅನಲಿಸ್ಟ್ಗಳು ಹೇಳೋದೇನು ಅಂತಂದರೆ, IT ಸೆಕ್ಟರ್ನಲ್ಲಿ ಬಹಳ ಕಾಶಿಯಸ್ ಆಗಿರಬೇಕು ಹಣವನ್ನು ಹಾಕೋ ಮುಂಚೆ. ಯಾಕಂದರೆ ಟೆಂಪರರಲ್ಲಿ ಬಹುಶಃ ಇನ್ನೊಂದು ವರ್ಷದವರೆಗೂ IT ಸ್ಟಾಕ್ಸ್ ಮೇಲಕ್ಕೆ ಹೋಗೋ ಚಾನ್ಸಸ್ ಇಲ್ಲ. ಆದರೆ LICಯವರು ಒಂದಂದಾಜು 8,000 ಕೋಟಿ ಒಡ್ತು ಹಣವನ್ನು IT ಷೇರುಗಳಲ್ಲಿ ಹಾಕಿದ್ದಾರೆ. April-June 2023 ಕ್ವಾರ್ಟರ್ನಲ್ಲಿ ನಿಮ್ಮ ಮುಂದೆ ಪಟ್ಟಿ ಹೀಗಿದೆ. LIC ಇನ್ವೆಸ್ಟ್ಮೆಂಟ್ ಇನ್ IT ಕಂಪನೀಸ್ ಇನ್ April-June 2023 ಇನ್ಫೋಸಿಸ್ಅಲ್ಲಿ 3,636 ಕೋಟಿ ಹಾಕಿದ್ದಾರೆ. TCS 1,468 ಕೋಟಿ, ಟೆಕ್ ಮಹೇಂದ್ರ 1,468 ಕೋಟಿ, HCL ಟೆಕ್ 979 ಕೋಟಿ. ಇಂಡಿಯನ್ IT ಇಂಡಸ್ಟ್ರಿ ಒಂಥರ ಟಫ್ ಸ್ಟೇಜ್ನಲ್ಲಿದೆ, ಅಂದರೆ ಟಫ್ ಫೇಸನ್ನು ಪಾಸ್ ಮಾಡ್ತಾ ಇದೆ. ಯಾಕಂತಂದರೆ ಅಮೆರಿಕಾದಲ್ಲಿ ಯುರೋಪ್ನಲ್ಲಿ ಒಂದಷ್ಟು ರಿಸೆಷನ್ ಹೆದರಿಕೆ ಇತ್ತು, ಮತ್ತು ಅಲ್ಲಿರುವಂಥ ಬ್ಯಾಂಕ್ಗಳು ಕೂಡ ಒಂದಷ್ಟು ರಿಸೆಷನನ್ನು ಎದುರಿಸ್ತಾ ಇದ್ವು. ಅದರಿಂದಾಗಿ ಅಲ್ಲಿಂದ ಹಣ ಬರೋದು ನಿಂತೋಗಿತ್ತು, ಆಲ್ಮೋಸ್ಟ್ ಸ್ಟ್ಯಾಗ್ನೆಂಟ್ ಆಗೋಗಿತ್ತು. ಈಗ ಆಸ್ ಆನ್ June 30, 2023 LIC ಟೋಟಲ್ ಸ್ಟಾಕ್ ಹೋಲ್ಡಿಂಗ್ 11.16 ಲಕ್ಷ ಕೋಟಿ ಇತ್ತು. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು more than 250 stocks. ಈಗ ನಾನು LIC ಇನ್ವೆಸ್ಟ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಸ್ಟ್ಯಾಟಿಸ್ಟಿಕ್ಸ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದು ಫೈನಾನ್ಷಿಯಲ್ ಸರ್ವಿಸಸ್, 2.88 ಲಕ್ಷ ಕ್ರೋರ್ಸ್ ಹಣವನ್ನು ಹಾಕಿದ್ದಾರೆ. IT 1.46 ಲಕ್ಷ ಕ್ರೋರ್ಸ್, FMCG 1.29 ಲಕ್ಷ ಕ್ರೋರ್ಸ್. ಸದ್ಯದ ಮಟ್ಟಿಗೆ LICದು ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ 46 ಲಕ್ಷ ಕೋಟಿ ಇದೆ. LIC ಅವರಿಗೆ ಒಂದು ರೂಲ್ಸ್ ಇದೆ, 30%ಗಿಂತ ಜಾಸ್ತಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡುವಾಗಿಲ್ಲ. ಮೊದಲು ಆ ಲಿಮಿಟ್ 10% ಇದ್ದು ಈಗ ಅದನ್ನು ಜಾಸ್ತಿ ಮಾಡಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ LICಯನ್ನು ಡಿಸ್ಇನ್ವೆಸ್ಟ್ ಮಾಡಬೇಕಾದ್ರೆ ಸರ್ಕಾರಕ್ಕೆ ಅನುಕೂಲ ಆಗಲಿ ಅಂತೇಳಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿ ಅವರ ಅಭಿವೃದ್ಧಿಯನ್ನು ಕಂಡುಕೊಳ್ತಾ ಇದ್ದಾರೆ. 65% LIC ಇನ್ವೆಸ್ಟ್ಮೆಂಟ್ ಇರೋದು ಗೌರ್ಮೆಂಟ್ ಬಾಂಡ್ಸು ಮತ್ತು ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಟು ರಿಡ್ಯೂಸ್ ದ ಓವರ್ಆಲ್ ರಿಸ್ಕ್. ಕೇವಲ 20-25% ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿದೆ. LICಯವರು ನಾರ್ಮಲ್ ಆಗಿ ಅವರ ಪಾಲಿಸಿ ಹೋಲ್ಡರ್ಸಿಗೆ ಒಂದು 5.5-6% ವರೆಗೂ ರಿಟರ್ನ್ಸ್ ಅನ್ನು ಕೊಡ್ತಾರೆ. ಆದರೆ ಅವರಿಗೆ ಬರುವಂತಹ ಟೋಟಲ್ ಪ್ರಾಫಿಟ್ ಅಂದಾಜು 8.6%. LICಯವರಿಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಇನ್ನೂ ಒಂದು ನಿಯಮ ಇದೆ, 10%ಗಿಂತ ಮೇಲೆ ಅವರ ಹಣವನ್ನು ಯಾವುದೇ ಒಂದು ಕಂಪನಿಗೆ ಹಾಕಬಾರದು. ಅದರಿಂದಾಗಿ LICಯವರ ರಿಸ್ಕ್ ಒಂದಷ್ಟು ಕಮ್ಮಿ ಆಗುತ್ತೆ, ಯಾಕಂದ್ರೆ ಅದು ಪಬ್ಲಿಕ್ ಮನಿ. ಆದ್ದರಿಂದ ಸಾಮಾನ್ಯವಾಗಿ ಜನರಿಗೆ LICಯ ಮೇಲೆ ಬಹಳ ದೊಡ್ಡ ಭರವಸೆ ಮತ್ತು ನಂಬಿಕೆ ಇದೆ. ಯಾಕಂದರೆ ತುಂಬ ಹಳೆಯ ಕಂಪನಿ, ಬಹಳಷ್ಟು ಜನಕ್ಕೆ ಹಿಂದಿನ ಕಾಲದಲ್ಲಿ ಹೆಲ್ಪ್ ಮಾಡಿದಂಥ ಕಂಪನಿ, ಸಹಾಯ ಮಾಡಿದಂಥ ಕಂಪನಿ. ಆದರೆ ಸದ್ಯದ ಮಟ್ಟಿಗೆ LIC ಮಾರುಕಟ್ಟೆಯಲ್ಲಿ ಲಿಸ್ಟ್ ಆದಮೇಲೆ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ. ಆದ್ದರಿಂದ ಕಾದು ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ LICಯ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ LICಯ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಮತ್ತು ಮಾರ್ಕೆಟ್ ಶೇರ್ ಕೂಡ ಕಮ್ಮಿ ಆಗ್ತಾ ಇದೆ, ನಿಮ್ಮ ಪ್ರಕಾರ ಮುಂದಿನ ದಿನಗಳಲ್ಲಿ ಅಂದರೆ 5-10 ವರ್ಷಗಳಲ್ಲಿ LICಯ ಮಾರ್ಕೆಟ್ ಶೇರ್ ಇನ್ಕ್ರೀಸ್ ಆಗುತ್ತಾ, ರೆಡ್ಯೂಸ್ ಆಗುತ್ತಾ, ಅಥವಾ ಈಗಿರುವ ಹಾಗೆ ಕಂಟಿನ್ಯೂ ಆಗುತ್ತಾ, ಇದರಲ್ಲಿ ಯಾವುದು ಸಮಂಜಸ ಎನಿಸುತ್ತೋ ಅದನ್ನು ದಯವಿಟ್ಟು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತದ ಮರಿಬೇಡಿ, ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.